ದಾಸರು ಹೇಳುವಾಗ, ನಿಮ್ಮ ಸೇವೆ ಹೇಗೆ ಮಾಡಿ, ನಿಮ್ಮ ಸೇವೆ ಹೇಗೆ ಮಾಡಿದ್ದೇವೆ ನನಗೆ ಗೊತ್ತಾಗ್ತಾ ಇಲ್ಲ. ರುಕ್ಮಾಂಗದನಂತೆ ವ್ರತವನ್ನ ಮಾಡಿದ್ನ ಅನ್ನೋದಕ್ಕಾಗಿ ಆದ್ರೂ ನಿಮ್ ಸೇವೆ ಆಗುತ್ತಾ? ಅದನ್ನು ಇಲ್ಲ, ಅಂತ ದೊಡ್ಡ ವ್ರತನೂ ನಾನು ಮಾಡಿಲ್ಲ ಅಂತಾರೆ. ಕರೆ ಅದು ರುಕ್ಮಾಂಗದಂತೆ ಬಹಳ ವಿಸ್ತಾರವಾಗಿದೆ, ನೀವೆಲ್ಲ ಕೇಳಿರ್ತೀರಿ ಅನ್ಕೋತೀನಿ. ಆದ್ರೂ ಸಂಕ್ಷೇಪವಾಗಿ 2 ನಿಮಿಷದಲ್ಲಿ ಆ ಕಥೆ ಹೇಳ್ಬಿಡ್ತೀನಿ. ಬಾ ಚೆನ್ನಾಗಿ. ರುಕ್ಮಾಂಗದ ಎನ್ನುವ ರಾಜ ಸಾತ್ವಿಕ ಧಾರ್ಮಿಕ, ಆ ರುಕ್ಮಾಂಗದ ರಾಜ ಏಕಾದಶಿ ವ್ರತವನ್ನು ಮಾಡ್ತಿರ್ತಾರೆ. ಆ ಏಕಾದಶಿಯ ಮಹಿಮೆಯನ್ನು ಹೇಳುವಾಗ, ಅವರೊಂದು ದೊಡ್ಡ ಹೂವಿನ ಉದ್ಯಾನವನವನ್ನು ಬೆಳೆಸಿರ್ತಾರೆ ರುಕ್ಮಾಂಗದರು. ದೊಡ್ಡ ಹೂವಿನ ರಾಜನೇ ಇದ್ದಾನೆ, ಒಂದು ದೊಡ್ಡ ಗಾರ್ಡನ್ ಹೂವಿದೆ. ಆ ಹೂವಿನಿಂದ ದೇವರ ಪೂಜೆಯನ್ನು ಮಾಡಬೇಕು ಅಂತ ದಿನ ಹೂ ತೆಗೆದು ದೇವ್ರ ಪೂಜಿಸ್ಬೇಕು ಅಂತ ಹೂವಿನ ಉದ್ಯಾನವನ. ರಾತ್ರಿ ಬಂದು ನೋಡ್ತಾನೆ, ಗಿಡ ತುಂಬ ಹೂ ಬೆಳೆದಿದೆ, ಉದ್ಯಾನ ತುಂಬ ಹೂವಿದೆ. ಆಯ್ತು, ನಾಳೆ ಬೆಳಗ್ಗೆ ಅದು 4ಕ್ಕೆ ಅದು ಬಂದು ಹೂ ತಗೊಂಡು ಹೋಗೋಣ ಅಂತ ಬೆಳಗ್ಗೆ ಅದು ಬಂದು ನೋಡ್ತಾನೆ, ಹೂವು ಇರೋದಿಲ್ಲ. ಯಾವ ಗಿಡದಲ್ಲಿ ಒಂದು ಹೂ ಇರೋದಿಲ್ಲ, ರಾತ್ರಿ ಎಲ್ಲ ಬೆಳೆದಿರುತ್ತೆ, ಬೆಳಗ್ಗೆ ಆದ್ರೆ ಇರೋದಿಲ್ಲ. ಒಂದು ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. ಕೊನೆಗೆ ಎಲ್ಲ ಸೈನಿಕರಿಗೆ ಹೇಳ್ತಾನೆ, ನೋಡ್ರಿ ನೀವೆಲ್ಲ ಕಾಯ್ಬೇಕು, ಯಾರು ಬರೋಂಗಿಲ್ಲ, ಯಾರು ತಗೊಂಡು ಹೋಗಿಲ್ಲ. ಎಲ್ಲ ಸೈನಿಕರು ನಿಲ್ತಾರೆ, ಆದ್ರೂ ಬೆಳಗ್ಗೆ ಎದ್ದನ್ನು ನೋಡಿದ್ರೆ ಹೂ ಇರೋದಿಲ್ಲ, ಎಲ್ಲ ಹೂ ಖಾಲಿಯಾಗಿದೆ. ತಾನೇ ಬಂದು ನಿಂತ್ಕೊಳ್ತಾನೆ ಒಂದು ದಿನ ರಾತ್ರಿ, ಏನೇ ನೋಡೇ ಬಿಡೋಣ ನಾಳೆ ಏನಾಗುತ್ತೆ ಅಂತ. ತಾನೇ ಬಂದು ನಿಂತರೂ ಹೂ ಇರೋದಿಲ್ಲ, ಕಂತೆ ಬಂದು ನೋಡಿದ್ರೋ ಎಲ್ಲ ಹೂ ಮಾಯಾಗ್ಬಿಟ್ಟಿರುತ್ತೆ, ಯಾರು ತಗೊಂಡು ಹೋಗ್ಬಿಡ್ತಾರೆ, ಸಾಕಾಗಿ ಬಿಡುತ್ತೆ. ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಅಲ್ಲೇ ಇದ್ದ ತಮ್ಮ ಗುರುಗಳ ಹತ್ರ ಹೋಗ್ತಾರೆ ಉಪಮಾಂಗದ್ರು, ಸ್ವಾಮಿ ಈಗ ಆಗ್ತಾ ಇದೆ, ಹೂವು ಯಾರೋ ಕದಿತಾ ಇದ್ದಾರೆ, ಯಾರು ಅಂತ ಗೊತ್ತಿಲ್ಲ, ಏನ್ ಮಾಡಿ. ಗುರುಗಳಂತಾರೆ ಒಂದು ಕೆಲಸ ಮಾಡು, ಗುರುಗಳಂತಾರೆ ಒಂದು ಕೆಲಸ ಮಾಡು, ನೀನೇನ್ ದೇವರ ಮೇಲೆ ನಿರ್ಮಾಲ್ಯವನ್ನು ಏರಿಸಿರ್ತೀಯಲ್ಲ, ಆ ನಿರ್ಮಾಲ್ಯದ ಹೂಗಳನ್ನ ನಿನ್ನ ಉದ್ಯಾನದ ಸುತ್ತ ಹಾಕಿಬಿಡು, ಆಗ ನಿನ್ನ ಹೂಗಳು ಉಳಿಯುತ್ತೆ ಅಂತ ಹೇಳ್ತಾರೆ ದಾಸರು. ಗುರುಗಳು ಹೇಳ್ತಾರೆ ಸರಿ ಆಯ್ತು ಅಂತ. ಹಿಂದಿನ ದಿನ ಪೂಜೆ ಮಾಡಿದ ನಿರ್ಮಾಲ್ಯದ ಹೂಗಳಿತ್ತು, ಅದನ್ನೆಲ್ಲ ಅಲ್ಲಿ ಗಾರ್ಡನ್ ಅಲ್ಲಿ ಸುತ್ತ ಹಾಕಿಬಿಡ್ತಾರೆ. ಮರುದಿನ ಬೆಳಿಗ್ಗೆ ಆ ಹೂಗಳನ್ನ ವನದಲ್ಲಿ ಬೆಳೆದ ಉದ್ಯಾನದಲ್ಲಿ ಬೆಳೆದ ಹೂಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಅಪ್ಸರಾ ಸ್ತ್ರೀಯರು ಬರ್ತಿರ್ತಾರೆ, ಮೇಲಿನಿಂದ ಬಂದು ಆ ಹೂ ತಗೊಂಡು ಹೋಗಿ ಅದರಿಂದ ದೇವರ ಪೂಜೆಯನ್ನು ಮಾಡ್ತಿರ್ತಾರೆ. ಆ ಅಪ್ಸರಾ ಸ್ತ್ರೀ ದಿನ ಬಂದ ಹಾಗೆ ಬಂದು ಒಬ್ಬ ಅಪ್ಸರಾಸ್ತ್ರಿ ತಾನು ಆ ಗಾರ್ಡನ್ನಲ್ಲಿ ಇಳಿತಾಳೆ, ಉದ್ಯಾನದಲ್ಲಿ ಇಳಿದ ಕೂಡಲೆಲ್ಲ ನಿರ್ಮಾಲ್ಯದ ಹೂಗಳು ಬಿದ್ದಿತ್ತು, ಅದನ್ನು ತುಳಿದು ಬಿಡ್ತಾಳೆ. ಗೊತ್ತಿಲ್ಲ ಅವಳಿಗೆ, ದಿನ ಬರೋ ಬಂದು ಇಳಿದ್ರು ಅಲ್ಲಿ ನಿರ್ಮಾಲ್ಯದ ಹೂಗಳಿತ್ತು, ಅದನ್ನು ತುಳಿತಾಳೆ. ನಿರ್ಮಾಲ್ಯದ ಹೂಗಳನ್ನು ತುಳಿದ ಮಾತ್ರಕ್ಕೆ ಅವಳಿಗೆ ಮೇಲೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ, ತನ್ನ ಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಎಲ್ಲ ಪುಣ್ಯ ಖಾಲಿಯಾಗಿ ಹೋಯ್ತು ಅವಳಿಗೆ. ನಾವೆಷ್ಟು ತುಳಿತೀವಿ ಲೆಕ್ಕ ಹಾಕಿ, ಒಂದು ಸಣ್ಣ ಮಾತು ಹೇಳಿ ಹೋಗ್ಬಿಡೋಣ, ಮುಂದೆ ಬಾಳೆ ಹೋಗಿದೆ, ಟೈಮು ಆಯಿತು. ಮಂತ್ರಾಕ್ಷತೆ ಆಚಾರ ಕೊಡ್ತಾರೆ, ಮೇಲೆ ಮೇಲೆ ಹಬ್ಬತ್ತೀವಿ ಎಲ್ಲರೂ. ಆ ಮಂತ್ರಾಕ್ಷತೆಯನ್ನು ಕೆಳಗೆ ಚೆಲ್ಲಿ ಬಿಡ್ತಾವ ಕೆಲವು ಕಾಳು, ನಾವು ಹೋಗ್ಬಿಡ್ತೀವಿ ಹಂಗೆ. ಆ ಕಾಳೇನು ಚೆಲ್ಲಿದ್ರು ಕೆಳಗೆ ಅದನ್ನು 100 ಜನ ತುಳಿತಾರೆ, ಆ ತುಳಿದು ಪಾತ್ರೆಲ್ಲ ನಂಗೆ ಬರ್ತದೆ, ಅಂದ್ಮೇಲೆ ಜನ್ಮಾಂತರಗಳು ಉತ್ತಮ ಗತಿ ಆಗಲ್ಲ. ಅವಳಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಮೇಲಿನ ಲೋಕದಲ್ಲಿ. ಕೊನೆಗೆ ಅವಳು ಬಂದು ರಾಜನಿಗೆ ಹೇಳ್ತಾಳೆ, ನಾನು ಹಿಂಗೆ ಅಪ್ಸರಾಸ್ತ್ರಿ, ನಾನೇನು ಮಾಡಲಿ, ನಂಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ, ಯಾರಾದರೂ ಏಕಾದಶಿ ಮಾಡಿದ ಪುಣ್ಯ ಇದ್ರೆ ಆ ಪುಣ್ಯವನ್ನು ಧಾರೆ ಎರಿದ್ರೆ ಆಗ ನೀವು ಮೇಲೆ ಹೋಗ್ತಿ ಅಂತಾರೆ. ಯಾರು ಏಕಾದಶಿ ಮಾಡೋರು ಅಂದ್ರೆ ಒಬ್ಬಳು ಹೆಣ್ಮಗಳು ಇರ್ತಾಳೆ, ಅವಳು ಏಕಾದಶಿ ಮಾಡ್ತಾಳೆ, ಆ ಪುಣ್ಯ ಕೊಡ್ತಾಳೆ, ಹೋಗಿ ತನ್ನಿ ಕತೆ ಭಾಳ ವಿಸ್ತಾರ ಇದೆ. ಆಗ ರುಕ್ಮಾಂಗದರು ಏಕಾದಶಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಮ್ಮೆ ಒಬ್ಬ ಅಪ್ಸರಾ ಸ್ತ್ರೀ ಬಂದು ಏಕಾದಶಿ ದಿನ ಊಟ ಮಾಡುವಂತೆ ರುಕ್ಮಾಂಗದರಿಗೆ ಹೇಳ್ತಾಳೆ, ಇಲ್ಲಿ ನಾ ಮಾಡೋದಿಲ್ಲ ಅಂತಾರ. ಸರಿ, ಹಾಗಾದ್ರೆ ನೀನು ಊಟ ಮಾಡಬಾರ್ದ, ಹಾಗಾದ್ರೆ ನಿನ್ನ ಮಗನನ್ನ ಕೊಂದು ನನಗೆ ಕೊಡು, ಆಗ ನೀನು ಊಟ ಮಾಡಬೇಡ ಅಂತ. ಸರಿ ಆಯ್ತು ಅಂತ. ಏಕಾದಶಿ ಮಾಡುವುದಕ್ಕಾಗಿ ಹೆಂಡತಿ ಬಂದು ಬೇಡಂತ, ಸ್ವಾಮಿ ಒಂದು ಏಕಾದಶಿ ಬಿಟ್ಟರೆ ಆಯ್ತು, ಬಿಟ್ಬಿಡ್ರಿ ಏನಾಗ್ಬಿಡುದ, ಮಗ ಬದುಕ್ಬೇಕು ನಮಗೆ, ಒಂದು ಏಕಾದಶಿ ತಿನ್ಬಿಡ್ರಿ ಏನಾಗ್ಬಿಡುದ ಅಂತ. ಇಲ್ಲಿ ನಾನು ಏಕಾದಶಿ ಮಾಡ್ತೀನಾಗ್ಲಿ ನನ್ನ ಮಗನ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ ಅಂತ, ಮಗನನ್ನ ಕೊಲ್ಲುವುದಕ್ಕೆ ತಯಾರಾಗ್ತಾರೆ, ಏಕಾದಶಿ ಮಾತ್ರ ಬಿಡೋದಿಲ್ಲ ರುಕ್ಮಾಂಗದರು. ದಾಸರಂತಾರೆ, ರುಕ್ಮಾಂಗದನಂತೆ ವ್ರತವನ್ನು ಮಾಡಲು ನಾನಲ್ಲಿಯೇ, ಅವರು ಮಗನನ್ನ ಕೊಲ್ಲುವುದಕ್ಕೂ ತಯಾರಾದ್ರು, ಏಕಾದಶಿ ವ್ರತ ಬಿಟ್ಟಿಗೆ ತಯಾರಾಗಲಿಲ್ಲ, ನಾನು ಅಷ್ಟು ನಿಶ್ಚಯದಿಂದ ನಿಮ್ಮ ವ್ರತ ಎಲ್ಲಿ ಮಾಡಿನಿ ಸ್ವಾಮಿ, ನಿಮ್ಮ ಪೂಜೆ ಎಲ್ಲಿ ಮಾಡಿನಿ ಅಂತ ಕೇಳ್ತಾ ಇದ್ರು ದಾಸರು.